ಪಬ್ಲಿಕ್ ಟಿವಿಯಲ್ಲಿ ಬುಧವಾರದ ಬ್ಲಾಕ್ ಬಸ್ಟರ್ ಬ್ರೇಕಿಂಗ್, ರೇಣುಕಾಸ್ವಾಮಿ ಮೇಲೆ ಪವಿತ್ರ ಗೌಡಗೆ ಆ ಪರಿಪ್ರಮಾಣದ ಸಿಟ್ಟು ಮತ್ತು ಕೋಪ ಯಾತಕ್ಕೋಸ್ಕರ ಬಂತು? ಚಪ್ಪಲಿನಲ್ಲಿ ಹೊಡೆದುದಲ್ದೇನೆ ಕಿಲ್ ಹಿಮ್ ಅಂತ ಹೇಳ್ತಾರೆ ಅಂತಂದ್ರೆ ರೇಣುಕಾಸ್ವಾಮಿ ಆ ಪರಿಪ್ರಮಾಣದ ಕಿರುಕುಳವನ್ನು ಕೊಟ್ಟಿದ್ದ. ಯಾವಾಗಿಂದ ಶುರುವಾಗಿತ್ತು ರೇಣುಕಾಸ್ವಾಮಿ ಮತ್ತು ಪವಿತ್ರ ಗೌಡಗೆ ಈ ಮೆಸೇಜ್ ಕಳಿಸ್ತಕ್ಕಂಥ ಪದ್ಧತಿ? ಇಷ್ಟಕ್ಕೂ ರೇಣುಕಾಸ್ವಾಮಿ ಯಾತಕ್ಕೋಸ್ಕರ ಪವಿತ್ರ ಗೌಡ ಹಿಂದೆ ಬಿದ್ದಿದ್ದ? ಇದೆಲ್ಲವೂ ಕೂಡ ತನಿಖೆಯಲ್ಲಿ ಬಯಲಾಗಿರ್ತಕ್ಕಂಥ ಅಂಶ. ನೋಡಿ, ಈ ಮರ್ಡರ್ ಕೇಸ್ನ ಹಿನ್ನೆಲೆಯನ್ನು ನಾವೀಗ ಹೇಳ್ತಾ ಇದ್ದೀವಿ ಮತ್ತು ರಿವೀಲ್ ಮಾಡ್ತಾ ಇದ್ದೀವಿ. ಇದೇ ವರ್ಷ ಫೆಬ್ರವರಿಯಲ್ಲಿ ದುಬೈಗೆ ಟ್ರಿಪ್ ಹೋಗ್ತಾರೆ ಪವಿತ್ರ ಗೌಡ ಅವರು. ದುಬೈನಿಂದ ಬಂದ ನಂತರ ರೇಣುಕಾಸ್ವಾಮಿ ಮೆಸೇಜ್ ಕಾಟ ಶುರುವಾಗುತ್ತೆ. ಫೆಬ್ರವರಿ ಏಳಕ್ಕೆ ಮೊದಲ ಮೆಸೇಜನ್ನು ರೇಣುಕಾಸ್ವಾಮಿ ಕಳಿಸಿದ್ದಾನೆ. ಇನ್ಸ್ಟಾಗ್ರಾಮ್ನಲ್ಲಿ ಕೆಟ್ಟ ಕೆಟ್ಟ ಮೆಸೇಜನ್ನು ರೇಣುಕಾಸ್ವಾಮಿ ಕಳಿಸ್ತಾ ಇದ್ದ. ಫೆಬ್ರವರಿ 7 ಮೊದಲ ಮೆಸೇಜ್ ಬಂದಿರತಕ್ಕಂಥದ್ದು ಕೆಟ್ಟ ಕೆಟ್ಟ ಮೆಸೇಜು. ತನ್ನದ್ದೇ ಫೋಟೋಗಳನ್ನು ತೆಗೆದು ನಗ್ನ ಫೋಟೋಗಳನ್ನು ಕಳಿಸ್ತಾ ಇದ್ದಂತೆ ಪವಿತ್ರ ಗೌಡಗೆ. ತನ್ನದ್ದೇ ನಗ್ನ ಚಿತ್ರಗಳನ್ನು ಪವಿತ್ರ ಗೌಡಗೆ ಇನ್ಸ್ಟಾಗ್ರಾಮ್ ಮುಖಾಂತರ ಈತ ಕಳಿಸ್ತಾ ಇದ್ದ. ಕೆಟ್ಟ ಕೆಟ್ಟದಾಗಿ ಮೆಸೇಜ್ಗಳನ್ನು ಹಾಕ್ತಾ ಇದ್ದ. ಅಂದರೆ ಎಂಥವ್ರಿಗೂ ಕೂಡ ಸಿಟ್ಟು ಕೋಪ ಬರುವಂತಹ ಫೋಟೋಗಳೇ ಅದು, ಎಂಥವ್ರಿಗೂ ಕೋಪ ತರಿಸ್ತಕ್ಕಂಥ ಮೆಸೇಜ್ಗಳೇ ಅದು, ಬೇರೆ ಇನ್ನೇನೂ ಅಲ್ಲ. ತನ್ನದೇ ಅಶ್ಲೀಲ ಫೋಟೋಗಳನ್ನು ಕಳಿಸ್ತಾರೆ ಅಂತಂದರೆ ಸಹಜವಾಗಿಯೇ ಕೋಪ ಸಿಟ್ಟು ಬರುತ್ತೆ. ರೇಣುಕಾಸ್ವಾಮಿ ಫೇಕ್ ಅಕೌಂಟ್ ಅಂದನ್ನು ಕ್ರಿಯೇಟ್ ಮಾಡ್ಕೋತಾನೆ ಇನ್ಸ್ಟಾಗ್ರಾಮ್ನಲ್ಲಿ. ಫೇಕ್ ಅಕೌಂಟ್ ಅಂದನ್ನು ಕ್ರಿಯೇಟ್ ಮಾಡಿಕೊಂಡು ಅದ್ರ ಮುಖಾಂತರ ಅಶ್ಲೀಲ ಫೋಟೋಗಳನ್ನು ಪವಿತ್ರ ಗೌಡಗೆ ಕಳಿಸೋದಕ್ಕೆ ಶುರು ಮಾಡಿರ್ತಕ್ಕಂಥದ್ದು. ಅದು ದಿನದಿಂದ ದಿನಕ್ಕೆ ತಾರಕಕ್ಕೆ ಹೋಗುತ್ತೆ. ಜುಲೈ 5 ರಿಪ್ಲೈ ಮಾಡ್ತಾರೆ ಪವಿತ್ರ ಗೌಡ. ರೇಣುಕಾಸ್ವಾಮಿ ನಂಬರನ್ನು ಕೇಳ್ತಾರೆ ಕೊಡುವಂತ. ಮೊದಲು ಸತಾಯಿಸಿ ನಂತರ ರೇಣುಕಾಸ್ವಾಮಿ ನಂಬರನ್ನು ಕೂಡ ಕೊಡ್ತಾನೆ. ನಂಬರ್ ಸಿಕ್ಕ ನಂತರ ಪೊಲೀಸರಿಗೆ ದೂರು ಕೊಡಬಹುದಾಗಿತ್ತು ಪವಿತ್ರ. ನೋಡಿ, ಇಂಥವನು ಕಾಟ ಕೊಡ್ತಾ ಇದ್ದಾನೆ ಅಂತ ಆ ಕೆಲಸ ಮಾಡಲೇ ಇಲ್ಲ, ಅದು ಅವ್ರ ತಲೆಗೆ ಹೊಳಿಲೇ ಇಲ್ವಾ ಅಂತ. ಅಷ್ಟಕ್ಕೂ ದರ್ಶನ್ ಆಗಲಿ, ಪವಿತ್ರ ಗೌಡ ಆಗಲಿ, ಚಿತ್ರದುರ್ಗ ಪೊಲೀಸ್ ಸೂಪರಿಂಟೆಂಡೆಂಟ್ಗೆ ಅಥವಾ SPಗೆ ಒಂದು ಮೆಸೇಜ್ ಮಾಡಿದರೆ, ಒಂದು ಕಾಲ್ ಮಾಡಿದರೆ ರೇಣುಕಾಸ್ವಾಮಿಯನ್ನು ಯಾವ ರೀತಿ ಶಿಕ್ಷೆ ಕೊಡ್ಬೋದಾಗಿತ್ತು, ಕೊಡ್ತಾ ಇದ್ರು ಕಾನೂನಾತ್ಮಕವಾಗಿ. ಆ ಕೆಲಸ ಮಾಡಲೇ ಇಲ್ಲ. ರೇಣುಕಾಸ್ವಾಮಿ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ರೆ ಇವರು ಜೈಲ್ ಸೇರ್ತಿರ್ಲಿಲ್ಲ. ತನ್ನ ಸಹಾಯಕ ಪವನ್ಗೆ ನಂಬರನ್ನು ಕೊಡ್ತಾರೆ ಪವಿತ್ರ. ಆ ಪವನ್ ಅದನ್ನು ದರ್ಶನಕ್ಕೆ ಕೊಡ್ತಾರೆ. ದರ್ಶನ್ ಆರ್ಡರ್ ಮಾಡೋದೇನಂತ ಚಿತ್ರದುರ್ಗ ಜಿಲ್ಲಾ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ರಾಘವೇಂದ್ರನಿಗೆ, ಇವನನ್ನು ಪತ್ತೆ ಮಾಡು, ಇವನನ್ನು ಕರ್ಕೊಂಡು ಬಾ, ಇವನನ್ನು ಕಿಡ್ನ್ಯಾಪ್ ಮಾಡು. ಅಲ್ಲಿಂದ ದರ್ಶನ್ ಪಾತ್ರ ಕೂಡ ಶುರುವಾಗ್ತಾ ಹೋಗುತ್ತೆ. ಪಟ್ಟಣಗೆರೆ ಶೆಡ್ಗೆ ಬರೋದಕ್ಕೆ ಮೊದಲೇ ಪವಿತ್ರ ಗೌಡ ಮತ್ತು ದರ್ಶನ್ ಅವರ ಪಾತ್ರ ಈ ಪ್ರಕರಣದಲ್ಲಿ ಇದೆ. ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜ್ ಕಳಿಸಿದ್ದ ಕಾರಣಕ್ಕೆ ಆತನ ಕಿಡ್ನ್ಯಾಪ್ ಕೂಡ ಆಗುತ್ತೆ. ಅದು ಕಥೆಯ ಹಿನ್ನೆಲೆ, ಮರ್ಡರ್ ಹಿನ್ನೆಲೆ. ಏನಾಗಿತ್ತು, ಯಾಕೆ ರೇಣುಕಾಸ್ವಾಮಿ ಮೇಲೆ ಈ ಪ್ರಮಾಣದ ಸಿಟ್ಟಿತ್ತು ಅನ್ನೋದಕ್ಕೆ ಆತ ಕಳಿಸ್ತಾ ಇದ್ದ ಫೋಟೋ ಮತ್ತು ಮೆಸೇಜೇ ಕಾರಣ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮುರಳೀಧರ್ ಅವರಿಂದ ಪಡ್ಕೋತೀನಿ. ಮುರಳಿ, ಸ್ವಲ್ಪ ವಿವೇಚನೆಯನ್ನು ಬಳಸಿದಿದ್ರೆ ಪವಿತ್ರ ಗೌಡ ಮತ್ತು ದರ್ಶನ್ ಇವತ್ತು ಈ ಸ್ಥಿತಿಗೆ ಬರ್ತಾ ಇರಲಿಲ್ಲ. ನಂಬರ್ ಸಿಕ್ತು, ಅವನು ಯಾರು ಅಂತ ಗೊತ್ತಾಯಿತು, ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಿದ್ರೆ, ಪೊಲೀಸರಿಗೊಂದು ಮಾತು ಹೇಳಿದಿದ್ರೆ ಇವತ್ತೆಲ್ಲ ಆರಾಮಾಗಿರ್ಬೋದಾಗಿತ್ತು. ವಿವೇಚನೆಯನ್ನು ಕಳ್ಕೊಂಡ ಕಾರಣಕ್ಕೋಸ್ಕರ ಇವತ್ತಿನ ದಿನ ಕಂಬಿ ಎಣಿಸ್ತಾ ಇದ್ದಾರ ಅಂತ. ಹಾಗಾದರೆ ಖಂಡಿತ ಅರವಿಂದ್, ಯಾಕೆಂದರೆ ಇಡೀ ಪ್ರಕರಣದ ಸಾರಾಂಶ ಇರುವಂಥದ್ದೇ ಈ ಚಾಟಿಂಗಿಂದ. ಯಾಕೆಂದರೆ ಇಡೀ ಪ್ರಕರಣ ಪ್ರಾರಂಭವಾಗುವಂಥದ್ದೇ ಈ ಇನ್ಸ್ಟಾಗ್ರಾಮ್ನ ಚಾಟ್ ಏನಿತ್ತು, ಆ ಚಾಟ್ನಿಂದ ಸಂಪೂರ್ಣವಾಗಿ ಒಂದಷ್ಟು ವಿಚಾರಗಳು ಬಯಲಾಗ್ತಾ ಹೋಗ್ತದೆ. ಜೊತೆಗೆ ನೀವು ಹೇಳಿದಂತೆ ಅವತ್ತು ವಿವೇಚನೆಯನ್ನು ತೋರಿಸಿದ್ರೆ ಇವತ್ತು ಈ ಇಷ್ಟು ಜನರ ಪರಿಸ್ಥಿತಿ ಈ ರೀತಿ ಇರ್ತಿರ್ಲಿಲ್ಲ. ಅದರಲ್ಲೂ ಕೂಡ ಪ್ರಮುಖವಾಗಿ ಪವಿತ್ರ ಮತ್ತು ದರ್ಶನ್ ಅವರ ಪರಿಸ್ಥಿತಿ ಈ ರೀತಿ ಇರ್ತಿರ್ಲಿಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರೋಂಥದ್ದು. ಯಾಕೆಂದರೆ ಫೆಬ್ರವರಿ 7 ಆತ ನಿರಂತರವಾಗಿ ಏನು ಪವಿತ್ರ ಗೌಡಗೆ ಇನ್ಸ್ಟಾಗ್ರಾಮ್ನ ಮೂಲಕ ಒಂದಷ್ಟು ಮೆಸೇಜ್ಗಳನ್ನು
ಅಪಹರಣ ಮಾಡ್ತಾ ಇರ್ತಾನೆ, ಅಂದರೆ ನೀನು ತುಂಬ ಚೆನ್ನಾಗಿದೆಯಾ, ಅಂದರೆ ತುಂಬ ಸೆಕ್ಸಿ ಆಗಿದೆಯಾ, ಈ ರೀತಿಯ ಆಕ್ಷೇಪಾರ್ಹ ಮೆಸೇಜ್ಗಳನ್ನು ಮಾಡ್ತಾ ಇರ್ತಾನೆ. ಜೊತೆಗೆ ತನ್ನ ಮರ್ಮಾಂಗದ ಫೋಟೋವನ್ನು ಕೂಡ ಇನ್ಸ್ಟಾಗ್ರಾಮ್ನ ಮೂಲಕ ಆಕೆಗೆ ಮೆಸೆಂಜರ್ನ ಮೂಲಕ ಒಂದು ಸೆಂಡನ್ನು ಕೂಡ ಮಾಡಿರ್ತಾನೆ. ಆದರೆ ಅದಕ್ಕೆ ಫೆಬ್ರವರಿಯಿಂದ ಜೂನ್ ತನಕ ಆಕೆ ಯಾವುದೇ ರೀತಿಯ ರಿಪ್ಲೈಯನ್ನು ಕೂಡ ಕೊಟ್ಟಿರೋದಿಲ್ಲ. ಯಾಕೆಂದರೆ ಅದನ್ನು ಸಂಪೂರ್ಣವಾಗಿ ಇಗ್ನೋರ್ ಮಾಡ್ತಾ ಹೋಗ್ತಾಳೆ. ಇಗ್ನೋರ್ ಮಾಡ್ತಾ ಹೋದ ಸಂದರ್ಭದಲ್ಲಿ ಪವಿತ್ರಗೌಡ ಜೂನ್ 5ನೇ ತಾರೀಕಿನ ತನಕನೂ ಕೂಡ ಅದಕ್ಕೆ ಯಾವುದೇ ರೀತಿಯ ರಿಪ್ಲೈನ ಕೊಡಲ್ಲ. ಜೂನ್ 5ನೇ ತಾರೀಕು ರಿಪ್ಲೈನ ಕೊಡಲಿಕ್ಕೆ ಪ್ರಾರಂಭವನ್ನು ಮಾಡ್ತಾಳೆ. ಅದೇ ತನ್ನ ಅಕೌಂಟ್ ಏನಿತ್ತು ಅಕೌಂಟ್ನ ಮೂಲಕ ಆತನಿಗೆ ರಿಪ್ಲೈನ ಕೊಡ್ತಾಳೆ, ನಿನ್ನ ನಂಬರನ್ನು ಕೊಡು ಅನ್ನೋದು ರೀತಿಯಲ್ಲಿ ಆತ ಆಕೆ ಆತನ ಜೊತೆಯಲ್ಲಿ ಚಾಟನ ಮಾಡೋಕ್ಕೆ ಪ್ರಾರಂಭ ಮಾಡ್ತಾಳೆ. ಪವಿತ್ರ ರೇಣುಕಾ ಸ್ವಾಮಿ ಜೊತೆಯಲ್ಲಿ ಚಾಟನ ಮಾಡೋ ಸಂದರ್ಭದಲ್ಲಿ ನಿನ್ನ ನಂಬರನ್ನು ಕೊಡು ಅಂತ ಹೇಳ್ತಾನೆ. ಆದರೆ ರೇಣುಕಾ ಸ್ವಾಮಿ ನನ್ನ ನಂಬರ್ ಕೊಡಲ್ಲ, ನೀನು ನಿನ್ನ ನಂಬರನ್ನು ಕೊಡು ಅಂತೇಳಿ ಪದೇ ಪದೇ ಕೇಳೋಕ್ಕೆ ಪ್ರಾರಂಭವನ್ನು ಮಾಡ್ತಾನೆ. ಅಂದರೆ ಈ ಕಾನ್ವರ್ಸೇಷನ್ ಏನಿತ್ತು, ಜೂನ್ 5ನೇ ತಾರೀಕಿನಿಂದ ಏನು ಕಂಟಿನ್ಯೂಸ್ ಆಗಿ ಚಾಟಿಂಗ್ಗಳನ್ನು ಮಾಡ್ತಾರೆ, ಇಬ್ಬರ ನಂಬರ್ ಕೂಡ ಎಕ್ಸ್ಚೇಂಜ್ ಆಗುತ್ತೆ. ಎಕ್ಸ್ಚೇಂಜ್ ಆದ ಬಳಿಕ ಆಕೆ ಕೊಡುವಂಥದ್ದು ಪವನ್ನ ನಂಬರನ್ನು ಆಕೆ ರೇಣುಕಾ ಸ್ವಾಮಿಗೆ ಕೊಡ್ತಾಳೆ. ರೇಣುಕಾ ಸ್ವಾಮಿಗೆ ಕೊಟ್ಟಾಗ ಮುಂದಿನ ಚಿತ್ರಣ ನಡೆಯುವಂಥದ್ದು ಪವನ್ ಮತ್ತು ರೇಣುಕಾ ಸ್ವಾಮಿ ನಡುವಿನ ಚಾಟ್ನ ಏನು ಒಂದಷ್ಟು ಸಾರಾಂಶಗಳು. ಆದರೆ ಅವತ್ತು ಆ ನಂಬರ್ ಯಾವಾಗ ಸಿಕ್ಕುತ್ತೆ ಅಂದರೆ ರೇಣುಕಾ ಸ್ವಾಮಿಯ ನಂಬರ್ ಯಾವತ್ತು ಸಿಕ್ಕುತ್ತೆ ಆ ತಕ್ಷಣವೇ ಪೊಲೀಸರಿಗೆ ಕಂಪ್ಲೇಂಟನ್ನು ಕೊಟ್ಟಿದ್ರೆ, ಅದು ಬೆಂಗಳೂರಿನ ಪೊಲೀಸರಿಗಾದರೂ ಕಂಪ್ಲೇಂಟನ್ನು ಕೊಡ್ಬೋದಿತ್ತು, ಅಥವಾ ಚಿತ್ರದುರ್ಗದ ಪೊಲೀಸರಿಗಾದರೂ ಕಂಪ್ಲೇಂಟನ್ನು ಕೊಟ್ಟು ಒಂದು ರಿಕ್ವೆಸ್ಟನ್ನು ದರ್ಶನ್ ಅವರು ಮಾಡಿಕೊಂಡಿದ್ದಿದ್ರೆ ಆತನಿಗೆ ಕಾನೂನಾತ್ಮಕವಾಗಿ ಯಾವ ರೀತಿಯ ಕ್ರಮಗಳಾಗಬೇಕಿತ್ತು, ಆತನಿಗೆ ಯಾವ ರೀತಿಯ ಶಿಕ್ಷೆಗಳಾಗಬೇಕಿತ್ತು, ಆ ಶಿಕ್ಷೆಗಳು ಕೂಡ ಆಗ್ತಾ ಇತ್ತು. ಆತನನ್ನು ಬಂಧನಕ್ಕೆ ಒಳಪಡಿಸ್ತಿದ್ರು, ಜೈಲಿಗೆ ಕಳಿಸ್ತಿದ್ರು, ಎಲ್ಲನ ಮಾಡ್ತಾಯಿದ್ರು. ಆದರೆ ಇವರು ಕಾನೂನಿನ ಕೈಗೆತ್ಕೊಂಡು ಆತನನ್ನು ಅಲ್ಲಿಂದನೇ ಅಪಹರಣ ಮಾಡ್ಕೊಂಡು ಬರಬೇಕು ಅಂದರೆ 5ನೇ ತಾರೀಕು ಮೆಸೇಜ್ ಸ್ಟಾರ್ಟ್ ಆಗುತ್ತೆ, ಜೂನ್ 8ನೇ ತಾರೀಕು ಯಾವಾಗ ಅಪಹರಣ ಮಾಡಬೇಕು ಅಂತೇಳಿ ಫಿಕ್ಸ್ ಆಗ್ತಾರೆ. ಫಿಕ್ಸ್ ಆದ ಬಳಿಕ ಚಿತ್ರದುರ್ಗದಿಂದ ಆತನನ್ನು ಅಪಹರಣ ಮಾಡಿಕೊಂಡು ಬಂದು ಪಟ್ಟಣಗೆರೆ ಶೆಡ್ನಲ್ಲಿ ಹೊಡೆದು ಆತನನ್ನು ಹತ್ಯೆಯನ್ನು ಮಾಡಿರುವಂಥದ್ದು. ಅರವಿಂದ್ ಮುರಳಿ, ಈಗ ನಮಗೆ ಯಾರಿಂದಾದರೂ ತೊಂದರೆ ಆದರೆ, ಯಾರಾದರೂ ಕಿರುಕುಳ ಕೊಡ್ತಾ ಇದ್ರೆ, ಪಟ್ಟಂತ ನಮ್ಮ ಮನಸ್ಸಿಗೆ ಬರ್ತಕ್ಕಂಥದ್ದು ಏನೇಳಿ, ಹೋಗಿ ಪೊಲೀಸರಿಗೆ ಒಂದು ಕಂಪ್ಲೇಂಟ್ ಕೊಡಬೇಕು, ಪೊಲೀಸರಿಗೆ ವಿಚಾರ ತಿಳಿಸ್ಬೇಕು ಅಂತ. ಇಲ್ಲಿ ರೇಣುಕಾ ಸ್ವಾಮಿ ಇಷ್ಟೆಲ್ಲ ಅಶ್ಲೀಲ ಫೋಟೋಗಳನ್ನ ಕಳಿಸ್ತಾ ಇದ್ರೂ ಕೂಡ ಪವಿತ್ರಾಗೌಡ, ಪವನ್, ದರ್ಶನ್ ಅಥವಾ ಪಟ್ಟಣಗೆರೆ ಶೆಡ್ನಲ್ಲಿದ್ದಂತಹ ಡಿ ಗ್ಯಾಂಗ್ನ ಸದಸ್ಯರು ಯಾರಿಗೂ ಕೂಡ ಇದು ಪೊಲೀಸರಿಗೆ ತನಕ ಹೋಗಬೇಕು ಅಂತ ಯಾಕೆ ಅನಿಸ್ಲಿಲ್ಲ ಅಂತ ನನಗೆ ಅವತ್ತಿಂದನೂ ಒಂದು ಕುತೂಹಲ ಮುರಳಿ. ಅರವಿಂದ, ಯಾಕೆಂದರೆ ಎಲ್ಲರಿಗಿಂತ ನಾವು ದೊಡ್ಡವರು ಅನ್ನೋ ಒಂದು ಮನಸ್ಥಿತಿ ಬಂದುಬಿಟ್ರೆ ಅದು ಎಲ್ಲರನ್ನು ಕೂಡ ಇಗ್ನೋರ್ ಮಾಡ್ತಾ ಹೋಗ್ತದೆ. ಯಾಕೆಂದರೆ ನಾನೇ ದೊಡ್ಡವನು, ನನಗಿಂತ ಇರೋರೆಲ್ಲ ಚಿಕ್ಕವರು ಅನ್ನೋದನ್ನ ಅವರೆಲ್ಲರೂ ಕೂಡ ಮನಸ್ಥಿತಿಗೆ ತಂದುಕೊಂಡಿದ್ರು. ಯಾಕೆಂದರೆ ದರ್ಶನ್ನ ಹಾವಭಾವ, ದರ್ಶನ್ನ ಬಿಹೇವಿಯರ್ ನಾವು ಸಾಕಷ್ಟು ವಿಚಾರಗಳಲ್ಲಿ, ಸಾಕಷ್ಟು ಚಟುವಟಿಕೆಗಳಲ್ಲೂ ಕೂಡ ನೋಡ್ತಾ ಹೋಗಿದ್ದೀವಿ. ಯಾಕೆಂದರೆ ಬೇರೆ ಬೇರೆ ಪ್ರಕರಣಗಳಲ್ಲೂ ಕೂಡ ಅವರ ಯಾವ ರೀತಿಯಲ್ಲಿ ಬಿಹೇವಿಯರನ್ನು ತೋರಿಸ್ತಾ ಇದ್ರು ಅನ್ನೋದು ಬಗ್ಗೆ ಗೊತ್ತಾಗ್ತಾ ಇರೋಂಥದ್ದು. ಯಾಕೆಂದರೆ ಆತನನ್ನು ಆ ಪಟ್ಟಣಗೆರೆ ಶೆಡ್ಗೆ ಕರ್ಕೊಂಡು ಬರೋದಕ್ಕಿಂತ ಮುಂಚೆ ಸಾಕಷ್ಟು ದಿನಗಳ ಮಾತುಕತೆ ನಡೆದಿರ್ತದೆ. ಅಂದರೆ ಜೂನ್ 5ನೇ ತಾರೀಕಿನಿಂದ ಅದು ಜೂನ್ 8ನೇ ತಾರೀಕು ತನಕನೂ ಕೂಡ ಒಂದಷ್ಟು ಮಾತುಕತೆಯನ್ನು ನಡೆದಿರ್ತದೆ. ಆತನನ್ನು ಕರ್ಕೊಂಡು ಬರಬೇಕು, ಆತನಿಗೆ ಹೊಡಿಬೇಕು, ಹೊಡೆದು ಬುದ್ಧಿವಾದವನ್ನು ಹೇಳಬೇಕು, ಆತನಿಂದ ಕ್ಷಮಾಪಣೆಯನ್ನು ಕೇಳಿಸಿ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡನ್ನು ಮಾಡಬೇಕು. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಕೂಡ ಪವಿತ್ರಗೌಡ ವಿಚಾರಕ್ಕೆ ಯಾರೊಬ್ಬರು ಕೂಡ ಬರಬಾರ್ದು, ಇವನೊಬ್ಬ ಮಾದರಿಯಾಗಬೇಕು. ಜೊತೆಗೆ ಆಕೆ ವಿಚಾರಕ್ಕೆ ಬಂದರೆ ನಾವು ಏನನ್ನು ಮಾಡ್ತೀವಿ ಅನ್ನೋದು ಒಂದು ಕ್ರೇಜು ಮತ್ತು ಎಲ್ಲರಿಗಿಂತ ನಾವು ದೊಡ್ಡವರು ಅಂತ ತೋರಿಸ್ಕೊಳ್ಳೋ ಒಂದು ಪ್ರಯತ್ನಗಳನ್ನು ಈ ರೀತಿ ಮಾಡಿದ್ದಾರೆ. ಯಾಕೆಂದರೆ ಅರವಿಂದ್, ನಮಗೆ ನಿಮಗೆ ಅಥವಾ ಬೇರೆ ಸಾರ್ವಜನಿಕರಿಗೆ ಏನಾದರೂ ಒಂದು ಕಷ್ಟ ಬಂದರೆ ತಕ್ಷಣವೇ ಪೊಲೀಸರ ಮೊರೆ ಹೋಗ್ತೀವಿ, ಪೊಲೀಸರಿಗೆ ಈ ರೀತಿಯ ಮಾಹಿತಿಯನ್ನು ಕೊಡ್ತೀವಿ. ಈ ರೀತಿ ಅಶ್ಲೀಲವಾಗಿ ಮೆಸೇಜನ್ನು ನಿರಂತರವಾಗಿ ಮಾಡ್ತಾ ಇರ್ತಾನೆ. ಅಂದರೆ ಫೆಬ್ರವರಿಯಿಂದ ಜೂನ್ ಅಂದರೆ ಸರಿಸುಮಾರು 4ರಿಂದ 5 ತಿಂಗಳ ಕಾಲ ಏನು ಆಕೆ ಯಾವುದೇ ಒಂದು ಸ್ಟೋರಿಯನ್ನು ಇನ್ಸ್ಟಾಗ್ರಾಮ್ನಲ್ಲಿ ಹಾಕಲಿ ಅಥವಾ ಯಾವುದೇ ಒಂದು ಫೋಟೋವನ್ನು ಹಾಕಲಿ, ತಕ್ಷಣವೇ ಅದಕ್ಕೆ ರಿಪ್ಲೈಯನ್ನು ಕೊಡುವಂಥದ್ದು ವಾ ಯು ಬ್ಯೂಟಿ, ಸೆಕ್ಸಿ, ಹಾಟ್, ಈ ರೀತಿಯ ಆಕ್ಷೇಪಾರ್ಹ ಮೆಸೇಜ್ಗಳನ್ನು ಕಂಟಿನ್ಯೂಸ್ ಆಗಿ ಮಾಡ್ತಾ ಇರ್ತಾನೆ. ಆದರೆ ಆ ರೀತಿ ಮೆಸೇಜನ್ನು ಮಾಡ್ತಾ ಇದ್ದಾನೆ ಅಂತ ಅಂದರೆ ಅದನ್ನು ತಕ್ಷಣವೇ ಅವರು ಎಚ್ಚೆತ್ಕೊಂಡು ಪೊಲೀಸರಿಗೆ ಕಂಪ್ಲೇಂಟನ್ನು ಕೊಟ್ಟಿದ್ರೆ ಆತ ಇವತ್ತು ಜೈಲಿನ ಒಳಗಡೆ ಇರ್ತಿದ್ದ, ಇವರೆಲ್ಲರೂ ಕೂಡ ಹೊರಗಡೆ ಇರ್ತಿದ್ರು. ಆದರೆ ಇವತ್ತು ಆತ ಪ್ರಾಣವನ್ನು ಬಿಟ್ಟಿದ್ದಾನೆ, ಇವರೆಲ್ಲ ಜೈಲಿನ ಒಳಗಡೆ ಇದ್ದಾರೆ. ಇವತ್ತಿನ ಪರಿಸ್ಥಿತಿ ಈ ರೀತಿ ಆಗಿರುವಂಥದ್ದು. ಅವತ್ತು ಒಂದು ಸ್ವಲ್ಪ ವಿವೇಚನೆ ಬುದ್ಧಿಯನ್ನು ಬಳಸಿದರೆ, ವಿವೇಚನಾತ್ಮಕವಾಗಿ ಬುದ್ಧಿಯನ್ನು ಬಳಸಿದರೆ ಇವತ್ತಿನ ಈ ಪರಿಸ್ಥಿತಿ ಬರ್ತಿರಲಿಲ್ಲ. ಜೊತೆಗೆ ಒಂದು ಊಟಕ್ಕೂ ಕೂಡ ದರ್ಶನ್ ಬೇರೆ ಅಧಿಕಾರಿ ಜೊತೆಯಲ್ಲಿ ಬೇಡ್ಕೊಳ್ಳೋ ರೀತಿಯಲ್ಲಿ ಅಥವಾ ನನಗೆ ಮೋಷನ್ ಸರಿಯಾಗಿ ಆಗ್ತಾ ಇಲ್ಲ, ನನಗೆ ಸರ್ಜಿಕಲ್ ಚೇರ್ ಕೊಡಿ ಅಂತೇಳಿ ಬೇಡ್ಕೊಳ್ಳೋಂಥ ಪರಿಸ್ಥಿತಿ ಬರ್ತಿರಲಿಲ್ಲ. ಇವತ್ತು ರಾಜಾರೋಷವಾಗಿ ತನ್ನ ಮನೆಯಲ್ಲಿ ಕಮೋಡನ್ನು ಯೂಸ್ ಮಾಡ್ಬೋದಿತ್ತು. ಅರವಿಂದ್ ರೈಟ್ ಮುರಳಿ, ಹಾಗೆ ಸಂಪರ್ಕದಲ್ಲಿರಿ. ಕೋಪದ ಕೈಗೆ ಬುದ್ಧಿ ಕೊಟ್ಟರೆ, ವಿವೇಚನಾರಹಿತವಾಗಿ ಯೋಚನೆ ಮಾಡಿದ್ರೆ, ಎಲ್ರಿಗಿಂತ ನಾವೇ ದೊಡ್ಡವರು, ನಮ್ಮನ್ನು ಬಿಟ್ಟರೆ ಇನ್ಯಾರೂ ಇಲ್ಲ ಅಂತಕ್ಕಂಥ ಮನಸ್ಥಿತಿಯಲ್ಲಿದ್ದರೆ ಏನಾಗುತ್ತೆ ಅನ್ನೋದಕ್ಕೆ ದರ್ಶನ್ ಅಂಡ್ ಗ್ಯಾಂಗ್ನ ಇವತ್ತಿನ ಸ್ಥಿತಿನೇ ಕಾರಣ. ಇಷ್ಟಕ್ಕೂ ರೇಣುಕಾ ಸ್ವಾಮಿ ಮರ್ಡರ್ ಕೇಸ್ನಲ್ಲಿ 17 ಜನರನ್ನು ಅರೆಸ್ಟ್ ಮಾಡಿದಾಗ ಅವರೆಲ್ಲರ ಬಟ್ಟೆ, ಶೂಸು, ಚಪ್ಪಲಿ ಎಲ್ಲ ವಶಕ್ಕೆ ಪಡ್ಕೊಂಡಿದ್ದೀರ ಪೊಲೀಸರು. ಅವುಗಳೇ ಮೇಜರ್ ಲೀಡ್ ಕೊಟ್ಟಿರ್ತಕ್ಕಂಥದ್ದು ತನಿಖೆಯಲ್ಲಿ.